ಇಂದು ಸಿಲಿಕಾನ್ ಸಿಟಿಗಳ ಸ್ಟ್ರೀಟ್ ಲೈಟ್ ಕತ್ತಲಲ್ಲಿ ಕಾಲ ಕಳಿಬೇಕಿದೆ ಸಿಲಿಕಾನ್ ಸಿಟಿಗರು ಅನ್ನುವಂತಹ ಬ್ರೇಕಿಂಗ್ ನ್ಯೂಸ್ ಒಂದು ಲಭ್ಯವಾಗ್ತಿದೆ. ಇಂದು ಸಿಲಿಕಾನ್ ಸಿಟಿಯಲ್ಲಿ ಸ್ಟ್ರೀಟ್ ಲೈಟ್ ಇಲ್ಲವಂತೆ ಕತ್ತಲಲ್ಲಿ ಕಾಲ ಕಳಿಬೇಕಿದೆ ಸಿಲಿಕಾನ್ ಸಿಟಿಯ ಜನರು. ಸ್ಟ್ರೀಟ್ ಲೈಟ್ ಕಾಂಟ್ರಾಕ್ಟರ್ಗಳ ಬಾಕಿ ಪಾವತಿ ಮಾಡದಂತಹ ಹಿನ್ನೆಲೆಯಲ್ಲಿ ಇವತ್ತು ಸ್ಟ್ರೀಟ್ ಲೈಟ್ ಇಲ್ಲ. ಪಾಲಿಕೆಯವರು ಕಾಂಟ್ರಾಕ್ಟರ್ಗಳಿಗೆ ಬಾಕಿ ಪಾವತಿ ಮಾಡಲಿಲ್ಲ. ಹಾಗಾಗಿ ಇವತ್ತು ಸಿಲಿಕಾನ್ ಸಿಟಿಯ ಮಂದಿ ಕತ್ತಲಲ್ಲಿ ಕಾಲ ಕಳಿಬೇಕಿದೆ. ಸಂಜೆಯವರೆಗೂ ಗಡುವನ್ನ ನೀಡಿದ್ರು ಗುತ್ತಿಗೆದಾರರು. ಮಾತುಕತೆ ವಿಫಲವಾದ ಹಿನ್ನೆಲೆಯಲ್ಲಿ ಇವತ್ತು ಸ್ಟ್ರೀಟ್ ಲೈಟ್ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಸಂಜೆ ಸ್ಟ್ರೀಟ್ ಲೈಟ್ ಆನ್ ಮಾಡದಿರಲು ನಿರ್ಧಾರವನ್ನ ಮಾಡಿದ್ದಾರೆ ಗುತ್ತಿಗೆದಾರರು. ಸ್ಟ್ರೀಟ್ ಲೈಟ್ ಅಸೋಸಿಯೇಷನ್ ಸಂಘದ ಶ್ರೀಧರ್ ಈ ಬಗ್ಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಅವರಿಗೇನು ಬಾಕಿ ಇತ್ತು ಪಾವತಿ ಮಾಡಲಿಕ್ಕೆ, ಆ ಹಿನ್ನೆಲೆಯಲ್ಲಿ ಈ ಒಂದು ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಹಾಗಾಗಿ ಇವತ್ತು ಕತ್ತಲಲ್ಲೇ ಕಾಲ ಕಳಿಬೇಕಿದೆ ಸಿಲಿಕಾನ್ ಸಿಟಿಯ ಜನರು. ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ರಿಪೋರ್ಟರ್ ಸುಬ್ರಹ್ಮಣ್ಯ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುಬ್ರಹ್ಮಣ್ಯ, ಇವತ್ತು ಸಿಲಿಕಾನ್ ಸಿಟಿಯಲ್ಲಿ ಸ್ಟ್ರೀಟ್ ಲೈಟ್ ಇಲ್ಲವಂತೆ ಕತ್ತಲಲ್ಲೇ ಕಾಲ ಕೂಡ ಕಳಿಬೇಕು, ಏನೇನಿದೆ ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್? ಇವತ್ತು ಬಹುತೇಕ ಇಡೀ ರಾತ್ರಿ ಸಿಲಿಕಾನ್ ಸಿಟಿ ಬಗ್ಗೆ ಕತ್ತಲಲ್ಲೇ ಕಳಿಬೇಕಾದಂತಹ ಪ್ರಸಂಗದಲ್ಲಿ ಬರುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಸಾಕಷ್ಟು ದಿನಗಳಿಂದ ಸಿಡಿ ದೀಪಗಳನ್ನು ನಿರ್ವಹಣೆ ಮಾಡುವಂತಹ ಗುತ್ತಿಗೆದಾರರಿಗೆ ಪಾವತಿ ಮಾಡಿರ್ಲಿಲ್ಲ, ವೇತನವನ್ನ ಪಾವತಿ ಮಾಡಿರ್ಲಿಲ್ಲ ಎನ್ನುವ ಕಾರಣಕ್ಕಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಪದೇ ಪದೇ ಕಮಿಷನರ್ ಸೇರಿದಂತೆ ಬಿಬಿಎಂಪಿ ಮೇಯರ್ಗೂ ಕೂಡ ಮನವಿಯನ್ನ ಮಾಡಿಕೊಂಡಿದ್ರು. ಆದ್ರೆ ಇವರ ಮನವಿಗೆ ಸಕಾರಾತ್ಮಕ ಸ್ಪಂದನೆ ಸಿಕ್ಕಿರಲಿಲ್ಲ. ಅದರ ಬದಲಾಗಿ ಒಂದಷ್ಟು ದಿನಗಳನ್ನ ಮುಂದೂಡಲಾಗಿತ್ತು. ಸ್ವಲ್ಪ ದಿನಗಳ ನಂತರ ನಿಮಗೆ ವೇತನವನ್ನ ಪಾವತಿ ಮಾಡಲಾಗುತ್ತೆ ಅಂತ ಹೇಳಿ ಬೀದಿ ದೀಪ ನಿರ್ವಹಣೆ ಮಾಡುವಂತಹ ಗುತ್ತಿಗೆದಾರನು ಕೂಡ ಇದನ್ನು ನಂಬಿ ಸಾಕಷ್ಟು ದಿನಗಳಿಂದ ಕಾಯ್ತಾ ಇದ್ರು. ಪದೇ ಪದೇ ಮನವಿಯನ್ನ ಕೂಡ ಸಲ್ಲಿಸ್ತಾ ಇದ್ರು. ಕೋಟ್ಯಾಂತರ ರೂಪಾಯಿ ವೇತನ ಹಾಗೆ ಬಾಕಿ ಇತ್ತು ಅವರಿಗೆ ಬರಬೇಕಾದಂತಹ ವೇತನ. ಆದ್ರೆ ಇಲ್ಲಿಯವರೆಗೂ ಕೂಡ ಅವರಿಗೆ ಸರಿಯಾದ ರೀತಿಯಲ್ಲಿ ವೇತನ ಬಂದಿರಲಿಲ್ಲ. ಅದೇ ರೀತಿಯಾಗಿ ಸಕಾರಾತ್ಮಕ ಸ್ಪಂದನೆ ಕೂಡ ಸಿಕ್ಕಿರಲಿಲ್ಲ. ಇವತ್ತು ಬೆಳಿಗ್ಗೆಯಿಂದಲೂ ಕೂಡ ಬಿಬಿಎಂಪಿ ಕಚೇರಿ ಎದುರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಈ ಪ್ರತಿಭಟನೆ ಸಂದರ್ಭದಲ್ಲೂ ಕೂಡ ಯಾರು ಕೂಡ ಅವ್ರನ್ನ ಭೇಟಿಯಾಗುವಂತ ಪ್ರಯತ್ನವನ್ನ ಕೂಡ ಮಾಡಿರ್ಲಿಲ್ಲ. ಹಾಗೆ ಸಂಜೆಯವರೆಗೆ ಅಂದ್ರೆ ಸಂಜೆ 6 ಗಂಟೆಯವರೆಗೆ ಬೀದಿ ದೀಪ ನಿರ್ವಹಣೆ ಮಾಡುವಂತ ಗುತ್ತಿಗೆದಾರರು ಬಿಬಿಎಂಪಿಗೆ ಒಂದು ಗಡುವನ್ನ ಕೊಟ್ಟಿದ್ರು. ಅಷ್ಟರೊಳಗಾಗಿ ನಮ್ಮ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಹೇಳಿ, ಆದ್ರೆ ನಂತರ ನಡೆದಂತ ಸಭೆ ಕೂಡ ಸಂಪೂರ್ಣವಾಗಿ ವಿಫಲವಾಗಿದ್ದು ಅಥವಾ ಅವರಿಗೆ ಸಕಾರಾತ್ಮಕ ಸ್ಪಂದನೆ ಸಿಗದಂತ ಕಾರಣಕ್ಕಾಗಿ ಇವತ್ತು ರಾತ್ರಿ ಬೀದಿ ದೀಪವನ್ನ ಹೊತ್ತಿದ್ದೆ ಇರಲು ನಿರ್ಧಾರವನ್ನ ಮಾಡಿದ್ದಾರೆ. ಹೀಗಾಗಿ ಬಹುತೇಕ ಇವತ್ತು ರಾತ್ರಿ ಪೂರ್ತಿ ಸಿಲಿಕಾನ್ ಸಿಟಿ ಕತ್ತಲಲ್ಲಿ ಮುಳುಗುವಂತ ಎಲ್ಲಾ ಸಾಧ್ಯತೆಗಳು ಇದೆ ಫಾತಿಮಾ. ಓಕೆ ಸುಬ್ರಹ್ಮಣ್ಯ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.